ನಮಸ್ತೆ ವೀಕ್ಷಕರೆ, ಅಮೋಗ್ ನ್ಯೂಸ್ ಗೆ ಸ್ವಾಗತ. ನಾನು ಕವನ ಗೋಪಾಲ್. ತುಮಕೂರು ಮಹಾನಗರ ಪಾಲಿಕೆಯ ನೂತನ ಆಯುಕ್ತರಾಗಿ ಸಿ ಯೋಗಾನಂದ ಅವರು ಅಧಿಕಾರವನ್ನ ಸ್ವೀಕರಿಸಿದರು. ತುಮಕೂರು ಮಹಾನಗರ ಪಾಲಿಕೆಯ ಆಯುಕ್ತರನ್ನಾಗಿ ಯೋಗಾನಂದ ಅವರನ್ನ ಸರ್ಕಾರ ವರ್ಗಾವಣೆ ಮಾಡಿದ್ದು ಯೋಗಾನಂದ ಅವರು ಅಧಿಕಾರವನ್ನ ವಹಿಸಿಕೊಂಡರು. ಈ ಮೊದಲು ಸುಮಾರು 7 ವರ್ಷಗಳ ಕಾಲ ಆಯುಕ್ತರಾಗಿದ್ದ ರೇಣುಕಾ ಅವರು ಅಧಿಕಾರವನ್ನ ಹಸ್ತಾಂತರಿಸಿದರು. ಗೊಬ್ಬಿ ತಾಲೂಕು ಚೇಳೂರಿನವರಾದ ಸಿ ಯೋಗಾನಂದ ಈ ಹಿಂದೆ ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿ ನಗರಪಾಲಿಕೆ ಪ್ರಭಾರ ಆಯುಕ್ತರಾಗಿ ಸೇವೆ ಸಲ್ಲಿಸಿದ್ದರು. ಶಿರಾ ನಗರಸಭೆ ಆಯುಕ್ತರಾಗಿದ್ದ ಅವರನ್ನ ಸರ್ಕಾರ ತುಮಕೂರು ಮಹಾನಗರಪಾಲಿಕೆಗೆ ವರ್ಗಾವಣೆ ಮಾಡಿತು. ತುಮಕೂರು ನಗರದ ನಾಗರಿಕರ ಆಶೋತ್ತರಗಳಿಗೆ ಸ್ಪಂದಿಸಿ ಕಾರ್ಯನಿರ್ವಹಿಸುವುದಾಗಿ ಆಯುಕ್ತ ಯೋಗಾನಂದ ಹೇಳಿದರು. ಈ ಒಂದು ಸಂದರ್ಭದಲ್ಲಿ ಮಾನ್ಯ ಶಾಸಕರಿರಬಹುದು, ಮಾನ್ಯ ಸಂಸದರಿರಬಹುದು, ಏನೋ ತುಮಕೂರು ಒಂದು ಮಹಾನಗರಪಾಲಿಕೆನ ಒಂದು ಉತ್ತಮವಾದ ರೀತಿಯಲ್ಲಿ ಕೊಂಡೊಯ್ಯಬೇಕು ಅಂತ ಏನೋ ಪರಿಕಲ್ಪನೆ ಇದೆ. ಅದಕ್ಕೆ ನಾನು ಅವ್ರ ಕನಸನ್ನ ಈಡೇರಿಸೋದಕ್ಕೆ ಸದಾ ಕಟಿಬದ್ಧನಾಗಿ ನಾನು ಕರ್ತವ್ಯ ನಿರ್ವಹಿಸ್ತೀನಿ ಅಂತ ಹೇಳ್ತೀನಿ. ಅದೇ ರೀತಿ ಎಲ್ಲ ನಮ್ಮ ಮಹಾನಗರಪಾಲಿಕೆ ಸದಸ್ಯರಿರ್ಬೋದು, ಮೇಯರ್ ಇರ್ಬೋದು, ಉಪಮೇಯರ್ ಇರ್ಬೋದು, ಸನ್ಮಾನ್ಯ ಉಪಮೇಯರ್ ಇರ್ಬೋದು, ಅಥವಾ ಎಲ್ಲ ಸ್ಥಾಯಿ ಸಮಿತಿಗಳ ಸದಸ್ಯರಿರ್ಬೋದು, ಎಲ್ಲರೂ ಸಹ ಸಹಕಾರದೊಂದಿಗೆ ಮತ್ತು ಮಾನ್ಯ ನಮ್ಮ ಈಗ ನಮ್ಮ ಶಾಸಕರು ಸಹ ನನಗೆ ಇಲ್ಲೊಂದು ಆಯ್ಕರ ಕಥೆಯನ್ನು ನಿರ್ವಹಿಸೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಸಹ ಅವರು ಏನು ಪರಿಕಲ್ಪನೆ ಇದೆ ತುಮಕೂರು ಬಗ್ಗೆ ಅದನ್ನು ಈಡೇರಿಸೋದ್ರಲ್ಲಿ ನಾನು ಶ್ರಮ ವಹಿಸಿ ಕರ್ತವ್ಯ ನಿರ್ವಹಿಸ್ತೀನಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ಕೊಡ್ತೇನೆ. ಮತ್ತು ತುಮಕೂರು ಮಹಾಜನತೆಗೆ ಎಲ್ರಿಗೂ ಸಹ ನನಗೆ ಇಲ್ಲಿ ಉತ್ತಮವಾದ ಕರ್ತವ್ಯ ನಿರ್ವಹಿಸಿಕೊಡೋದಕ್ಕೆ ಸಹಕಾರ ಕೊಡಬೇಕು. ಅದೇ ರೀತಿ ನಾನು ಸಹ ಸಾರ್ವಜನಿಕ ಸೇವೆಯಲ್ಲಿ ಪಾರದರ್ಶಕವಾಗಿ ಕರ್ತವ್ಯ ನಿರ್ವಹಿಸ್ತೀನಿ ಅಂತ ಹೇಳಿ ಹೇಳ್ತೀನಿ. ಇಲ್ಲಿಂದ ವರ್ಗಾವಣೆಯಾಗಿರುವ ರೇಣುಕಾ ಅವರಿಗೆ ಸರ್ಕಾರ ಇನ್ನೂ ಸ್ಥಳ ನಿಯೋಜನೆ ಮಾಡಿಲ್ಲ. ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡ ಯೋಗಾನಂದ ಅವರನ್ನ ಮೇಯರ್ ಪ್ರಭಾವತಿ, ಉಪಮೇಯರ್ ಟಿ ಕೆ ನರಸಿಂಹಮೂರ್ತಿ, ಸದಸ್ಯರು ಹಾಗೂ ಅಧಿಕಾರಿಗಳು, ಸಿಬ್ಬಂದಿಗಳು ಸ್ವಾಗತಿಸಿ ಶುಭ ಕೋರಿದರು. ಮಣ್ಣೆರಜು, ಅಮೋಕ್ ಟಿವಿ, ತುಮಕೂರು. ಖಾಸಗಿ ಸುದ್ದಿ ವಾಹಿನಿಯ ಪತ್ರಕರ್ತರ ಕಾರಿನ ಮೇಲೆ ನೇರಳೆ ಮರ ಉರುಳಿ ಬಿದ್ದು ಕಾರಿನ ಗಾಜುಗಳು ಪುಡಿಪುಡಿಯಾಗಿರುವ ಘಟನೆ ಕೊಟಗೆರೆ ತಾಲೂಕು ಹೊಳವನಹಳ್ಳಿ ಗ್ರಾಮದಲ್ಲಿ ಭಾನುವಾರ ನಡೆದಿದೆ. ನೇರಳೆ ಮರ ಉರುಳಿ ಬಿದ್ದ ಪರಿಣಾಮ ಖಾಸಗಿ ಸುದ್ದಿ ವಾಹಿನಿಯ ಪತ್ರಕರ್ತನ ಕಾರಿನ ಗಾಜುಗಳು ಜಖಂ ಆಗಿವೆ. ಈ ಪರಿಣಾಮ ಹೊಳವನಹಳ್ಳಿ ಎಸ್ಬಿಐ ಬ್ಯಾಂಕಿನ ವಿದ್ಯುತ್ ಮತ್ತು ಸರ್ವರ್ ಸಂಪರ್ಕ ಕಡಿತಗೊಂಡಿದ್ದು ಶಿಥಿಲವಾದ ಮರ ತೆರವು ಆಗದೆ ಬ್ಯಾಂಕಿನ ನೂರಾರು ಗ್ರಾಹಕರಿಗೆ ಸಮಸ್ಯೆ ಉಂಟಾಗಿದೆ. ಕಳೆದ 8 ಗಂಟೆಯಿಂದ ಎಸ್ಬಿಐ ಬ್ಯಾಂಕಿನ ಕಾರ್ಯಚಟುವಟಿಕೆಗಳು ಸ್ಥಗಿತಗೊಂಡಿವೆ. ಬೆಳಗಾವಿಗೆ ಶಿವಸೇನೆಯ ಕಾರ್ಯಕರ್ತರನ್ನ ಕಳುಹಿಸಬೇಡ, ತಾಕತ್ತು ಇದ್ದರೆ ನೀನೆ ಬಾ ಎಂದು ಉದ್ಭವ್ ಠಾಕ್ರೆಗೆ ಕರವೇ ಅಧ್ಯಕ್ಷ ಶಿವಾನಂದ ನವಿನಾಳೆ ಸವಾಲು ಹಾಕಿದ್ದಾರೆ. ಕನ್ನಡ ರಾಜ್ಯೋತ್ಸವವನ್ನ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತೇವೆ, ಮುಂಬೈಯಲ್ಲಿ ಕುಳಿತು ಹೇಳೋದಲ್ಲ, ಒಬ್ಬ ತಂದೆಗೆ ನೀವು ಹುಟ್ಟಿದರೆ ಬೆಳಗಾವಿಗೆ ಬನ್ನಿ, ಕನ್ನಡಿಗರ ತಾಕತ್ತನ್ನ ತೋರಿಸ್ತೀವಿ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಶಿವಾನಂದ ನವಿನಾಳೆ ಸವಾಲು ಹಾಕಿದ್ದಾರೆ. ಕೆಟ್ಟ ರಾಜಕಾರಣಕ್ಕಾಗಿ ಕೆಟ್ಟ ಕೆಲಸ ಕೇಳಿದ್ರೆ ನಿನ್ನನ್ನ ಕರವೇ ಸಂಘಟನೆ ಸುಮ್ಮನೆ ಬಿಡುವುದಿಲ್ಲ ಎಂದು ಉದ್ಧವ್ ಠಾಕ್ರೆಗೆ ಎಚ್ಚರಿಕೆ ನೀಡಿದ್ದಾರೆ. ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಗುಂಡಾ ಉದ್ಧವ್ ಠಾಕ್ರೆಗೆ ಒಂದು ಎಚ್ಚರಿಕೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕಾಗವಾಡ ತಾಲೂಕಾ ಘಟಕದ ವತಿಯಿಂದ ನಾವು ನೇರವಾಗಿ ಅವರಿಗೆ ಒಂದು ನಿನ್ನ ಪಕ್ಷ ಉಳಿಸ್ಕೊಂತ ಕಾರ್ಯವನ್ನು ಫಸ್ಟ್ಗೆ ಮಾಡ್ಕೊ, ನೀನು ಅದನ್ನು ಬಿಟ್ಟುಕೊಂಡು ನಿನ್ನ ಮನೆಗೆ ಬೆಂಕಿ ಹಚ್ಚಿದ ಅದನ್ನು ಬಿಟ್ಟುಕೊಂಡು ಬೇರೆಯವ್ರ ಮನೆಯಲ್ಲಿ ಏನು ಹೇಳೋದು ನೀನು? ಗುಂಡಾ ಉದ್ಧವ್ ಠಾಕ್ರೆಗೆ ಧಿಕ್ಕಾರ, ಧಿಕ್ಕಾರ. ಉದ್ಧವ್ ಗುಂಡಾ ಠಾಕ್ರೆಗೆ ಧಿಕ್ಕಾರ, ಧಿಕ್ಕಾರ. ಗುಂಡಾ ಶಿವಸೇನೆಗೆ ಧಿಕ್ಕಾರ, ಧಿಕ್ಕಾರ. ಗುಂಡಾ ಉದ್ಧವ್ ಠಾಕ್ರೆಗೆ ಧಿಕ್ಕಾರ, ಧಿಕ್ಕಾರ. ಮಹಾಜನ್ ವರದಿ ಏನಂತ ಕೊಟ್ಟಿದೆ ನೋಡಿ ಸರ್, ಇಲ್ಲಿ ಒಂದು ವಿಷಯವನ್ನು ಹೇಳ್ತೀವಿ. ಕನ್ನಡಿಗರು ವಿಜಯನಗರದಿಂದ ಹಿಡ್ಕೊಂಡು ಈಗಿನ ಅಫ್ಘಾನದವರೆಗೆ ನಾವು ಆಡಳಿತನ ಮಾಡಿದ್ದೀವಿ ಕನ್ನಡಿಗರು. ಗುಂಡಾ ಉದ್ಧವ್ ಠಾಕ್ರೆಗೆ ಧಿಕ್ಕಾರ, ಧಿಕ್ಕಾರ. ಉದ್ಧವ್ ಗುಂಡಾ ಠಾಕ್ರೆಗೆ ಧಿಕ್ಕಾರ, ಧಿಕ್ಕಾರ. ಗುಂಡಾ ಶಿವಸೇನೆಗೆ ಧಿಕ್ಕಾರ, ಧಿಕ್ಕಾರ. ಗುಂಡಾ ಉದ್ಧವ್ ಠಾಕ್ರೆಗೆ ಧಿಕ್ಕಾರ, ಧಿಕ್ಕಾರ. ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂತ ಗುಂಡಾ ಉದ್ಧವ್ ಠಾಕ್ರೆಗೆ ಒಂದು ಎಚ್ಚರಿಕೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕಾಗವಾಡ ತಾಲೂಕಾ ಘಟಕದ ವತಿಯಿಂದ ನಾವು ನೇರವಾಗಿ ಅವರಿಗೆ ಒಂದು. ಇನ್ನು 5 ತಿಂಗಳಲ್ಲಿ ಚುನಾವಣೆ ಬರುತ್ತಿದ್ದು ಪಕ್ಷದ ಸಂಘಟನೆಗೆ ಹೆಚ್ಚು ಒತ್ತು ನೀಡಬೇಕು ಹಾಗೂ ತಾಲೂಕಿಗೆ ಬರುತ್ತಿರುವ ಪಂಚರತ್ನ ರಥಯಾತ್ರೆ ಯಶಸ್ವಿ ಮಾಡಬೇಕು ಎಂದು ಜೆಡಿಎಸ್ ಅಭ್ಯರ್ಥಿ ಬಿಎಸ್ ನಾಗರಾಜು ಗುಬ್ಬಿಯಲ್ಲಿ ಮನವಿ ಮಾಡಿದರು. ಗುಬ್ಬಿ ಪಟ್ಟಣದ ಆಂಜನೇಯ ಸ್ವಾಮಿ ದೇವಾಲಯದ ಬಳಿ ಪಂಚರತ್ನ ರಥಯಾತ್ರೆ ಪೂರ್ವಭಾವಿ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ನವೆಂಬರ್ 19ರಂದು ತಾಲೂಕಿನ ರಥಯಾತ್ರೆ ಸಂಚರಿಸುತ್ತಿದ್ದು ದ್ವಿಚಕ್ರ ವಾಹನ ಜಾಥಾ ಸೇರಿದಂತೆ ಎಲ್ಲೆಡೆ ಹಸಿರು ತೋರಣ ಕಟ್ಟುವ ಮೂಲಕ ಸ್ವಾಗತಿಸಲಾಗುತ್ತದೆ. ಕಳ್ಳಿಪಾಳ್ಯ ಗೇಟಿನಿಂದ ಆರಂಭವಾಗುವ ರಥಯಾತ್ರೆಯು ಚೇಳೂರು ಹೋಬಳಿಯ ಅಂಕಸಂದ್ರ ಗ್ರಾಮದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ವಾಸ್ತವ್ಯ ಹೂಡುವ ಮೂಲಕ ರಥಯಾತ್ರೆ ತಾಲೂಕಿನಲ್ಲಿ ಕೊನೆಗೊಳ್ಳುತ್ತದೆ ಎಂದರು. ಕಾಲ ಚರ್ಚೆ ಮಾಡಿ ಅವರು ಅಲ್ಲೇ ಮಲಗ್ತಾರೆ, ಅಲ್ಲೇ ಮಲಗಿ ಬೆಳಗ್ಗೆ ಎದ್ದು ಮುಂದಿನ ಏನ ಚೋಳೂರ ಮತ್ತೆ ತುರ್ವೇಕೆರೆ ಭಾಗದಲ್ಲ ಹೋಗ್ತಾರೆ. ಅದಾದ್ಮೇಲೆ ನಾವು ಹೇಳ್ತಾ ಇದ್ರು, ಈಗ ಗುಬ್ಬಿನಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಈ ಭಾಗದ ಸುತ್ತಮುತ್ತನ ಇಲ್ಲಿ ಬರ್ತೀವಿ,
ಮತ್ತೆ ಇಪ್ಪತ್ತು ಅವ್ರು ಏನ್ ಹೇಳ್ತಾರೆ ಒಂದೊಂದು ಗುಬ್ಬಿ ಭಾಗದಲ್ಲಿ ಆಗಿರ್ಬೋದು ಸಣ್ಣ ಸಣ್ಣ ಸಭೆಗಳು ಮಾಡ್ತಾರೆ. ಈ 60 ನಿಮಿಷದ ಸಭೆ ಒಂದು ಮಾಡ್ತಾರೆ, 20 ನಿಮಿಷ ನಾವೇನು ಸ್ಟೇಜ್ ಆಗ್ಬೇಕಾಗಿಲ್ಲ. ಅದೇ ವೆಹಿಕಲ್ ಮೇಲೆ ಟ್ರಾಲಿ ಮೇಲೆ ಸ್ಟೇಜ್ ಇರ್ತದೆ, ಅಲ್ಲೇ ಕುಮಾರಣ್ಣ ಅವರು ಮಾತಾಡ್ತಾರೆ, ಮತ್ತೆ ಸ್ಥಳೀಯ ಮುಖಂಡರುಗಳು ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ಯಾರ್ಯಾರು. ಇನ್ನು ಮಾಜಿ ಎಪಿಎಂಸಿ ಅಧ್ಯಕ್ಷ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ, ಅಲ್ಪ ಅವಧಿಯಲ್ಲಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ ದೇವೇಗೌಡರು ಭ್ರಷ್ಟಾಚಾರ ರಹಿತವಾಗಿ ಕೆಲಸ ಮಾಡಿ ದೇಶವನ್ನು ಆಡಳಿತ ಮಾಡಿದ ಏಕೈಕ ಕನ್ನಡಿಗರು ಎಂಬುದನ್ನು ಯಾರೂ ಮರೆಯುವಂತಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾದ ಸಂದರ್ಭದಲ್ಲಿ ರೈತರ ಹಿತ ಕಾಯುವ ಮೂಲಕ ರೈತರ ಕೈ ಹಿಡಿದು ಸಾಲ ಮನ್ನಾ ಮಾಡಿದ ಏಕೈಕ ಧೀಮಂತ ವ್ಯಕ್ತಿ ಎಂದರೆ ಅದು ಕುಮಾರಸ್ವಾಮಿಯವರು ಎಂದರು. ಅದೇನು ಆಪರೇಷನ್ ಕಮಲ ಮಾಡಕ್ಕೆ 100 ಕೋಟಿ ಒಬ್ಬ ಎಂಎಲ್ಎಗೆ 100 ಕೋಟಿ ಕೊಡ್ತಿದ್ದಾರೆ ಅಂತ ಹೇಳಿದ್ದಾರೆ, ಪೇಪರ್ ಗೆಲ್ಲ ಬರ್ತಿದೆ. ಅದನ್ನ ಸ್ಪ್ರಿಂಗ್ ಆಪರೇಷನ್ ಮಾಡಿದ್ದಾರೆ, ಹಿಡಿದಿದ್ದಾರೆ ಅಲ್ಲೇ ಲೋಕಲ್ ಪೊಲೀಸು. ಬಡಿ ಪರಿಸ್ಥಿತಿ ಹೆಂಗೆ ಅಂದ್ರೆ ಅವ್ರ ಅಧಿಕಾರಕ್ಕೋಸ್ಕರ ರೈತರ ಹಿತ ಬಡವರು ಹಿತ ಕಾಯ್ತಾ ಇಲ್ಲ, ಅವ್ರ ಅಧಿಕಾರ ಕುರ್ಚಿ ಉಳಿಸ್ಕೊಳ್ಳೋಕ್ಕೋಸ್ಕರ ಇನ್ನೊಂದು ಪಕ್ಷದ ಶಾಸಕರನ್ನು ಖರೀದಿ ಮಾಡೋದಕ್ಕೆ ಇಲ್ಲಿ ಭ್ರಷ್ಟಾಚಾರ ಮಾಡಿ ಆ ಹಣವನ್ನ ದುರುಪಯೋಗ ಮಾಡಿಕೊಂಡು ಬಡ ರೈತರು ಬಡ ದಿನನಿತ್ಯ ಅಗತ್ಯ ವಸ್ತುಗಳು ತಗೊಂಡಿರ್ತಾ ಇದೆ. ಯಾರು ಕೇಳ್ತಾ ಇದಾರೆ ಹೇಳಿ? ಅಗತ್ಯ ವಸ್ತುಗಳು ಗ್ಯಾಸ್ ಬೆಲೆ ತಗೊಳ್ಳಿ, ಪೆಟ್ರೋಲ್ ಬೆಲೆ ತಗೊಳ್ಳಿ, ಡೀಸೆಲ್ ಬೆಲೆ ತಗೊಳ್ಳಿ, ಆಯಿಲ್ ಅಡಿಗೆ ಉಪಯೋಗ ಅಗತ್ಯ ವಸ್ತುಗಳು ಅಡಿಗೆ ಎಣ್ಣೆ ತಗೊಳ್ಳಿ, ಯಾವುದೇ ಆಗ್ಲಿ ನಮ್ಮ ರೈತರ ಗೊಬ್ಬರ ಬೆಲೆ ತಗೊಳ್ಳಿ, ಯಾವ ವಸ್ತುಗಳು ಎಲ್ಲ ಗಗನಕ್ಕೆ ಏರ್ತಾ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ರಾಷ್ಟ್ರೀಯ ಪಕ್ಷಗಳ ಧೋರಣೆಯನ್ನ ನಮ್ಮ ಸಾಮಾನ್ಯ ಜನರೆಲ್ಲ ಬೇಸತ್ತು ಈಗ ಪ್ರಾದೇಶಿಕ ಪಕ್ಷಕ್ಕೆ ಇಡೀ ದೇಶದಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಒತ್ತು ಕೊಡ್ತಾ ಇದ್ದಾರೆ. ಈಗ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಪ್ರಾದೇಶಿಕ ಪಕ್ಷಗಳೆಲ್ಲ ಒಗ್ಗೂಡಿ ಒಂದು ರಾಷ್ಟ್ರ ಮಟ್ಟದಲ್ಲಿ ತೃತೀಯಾಂಗ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮ ಪ್ರಾದೇಶಿಕ ಪಕ್ಷದ ನಾಯಕರು ಹೊರಟಿದ್ದಾರೆ. ಇನ್ನು ಗುಬ್ಬಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಚಿಕ್ಕರಪ್ಪ ಮಾತನಾಡಿ, ತಾಲೂಕಿನಲ್ಲಿ ಜೆಡಿಎಸ್ ಪಕ್ಷವು ಬಲಿಷ್ಠವಾಗಿದ್ದು ಸಾವಿರಾರು ಕಾರ್ಯಕರ್ತರು ಮುಖಂಡರುಗಳು ಬಹಳಷ್ಟು ವರ್ಷದಿಂದ ಈ ಪಕ್ಷಕ್ಕೆ ದುಡಿದು ಸಂಘಟನೆ ಮಾಡುತ್ತಿದ್ದಾರೆ. ಮುಂದಿನ ದಿನದಲ್ಲಿ ಮತ್ತೊಮ್ಮೆ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರುವುದು ನಿಶ್ಚಿತ. ಗುಬ್ಬಿಯಿಂದ ಜೆಡಿಎಸ್ ಪಕ್ಷದ ನಾಗರಾಜು ಕೂಡ ಶಾಸಕರಾಗಿ ಆಯ್ಕೆಯಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹಾಗಾಗಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರಿಗೆ ಹಾಗೂ ಪಕ್ಷಕ್ಕೆ ತಿಳಿಸಿದರು. 24/7 ಆರೋಗ್ಯ ಕೇಂದ್ರದಲ್ಲಿ ಎಲ್ಲ ಕಾರ್ಯಗತವಾಗಿ ಕೆಲಸ ಮಾಡಿಸ್ಬೇಕು ಅನ್ನೋ ಉದ್ದೇಶ ನನ್ನಲ್ಲಿದೆ ಅಂತ ಕುಮಾರಸ್ವಾಮಿ ಅವರು ಹೇಳವ್ರೆ, ಅದನ್ನ ನೀವೆಲ್ಲರೂ ಪೇಪರ್ ನೋಡ್ತಾ ಇದ್ದೀರ, ಎಲ್ಲರಿಗೂ ಗೊತ್ತಾಗುತ್ತೆ. ವಸತಿ ಆಸರೆ, ವಸತಿ ಆಸರೆ ಅಂದ್ರೆ ಇದು ಇನ್ನೊಂದ್ ತರವಾಗಿ ಹೇಳವ್ರಿಗ. ಮೊದ್ಲೆಲ್ಲ ವಸತಿ ಯೋಜನೆಯಲ್ಲಿ ಮನೆ ಕೊಟ್ಟಿದ್ದಾರೆ, ಕುಮಾರಣ್ಣ ಕೊಡ್ತಾ ಇರೋದೀಗ. ಇದು ವೈಎಸ್ ರಾಜಶೇಖರ ರೆಡ್ಡಿ ಅವರು ಆಂಧ್ರದಲ್ಲಿ ಮಾಡಿದ್ರು ವಸತಿ ಆಸರೆ, ಇವರೇ ಮನೆ ಕಟ್ಬಿಡೋದು. ಈಗ ನಾವ್ ಮನೆ ಹಾಕ್ಬಿಟ್ರೆ ಏನ್ ಮಾಡೋದು? ಪಿಡಿಓ ಚೇಂಜ್ ಮಾಡ್ತಾನೆ, ಸೆಕ್ರೆಟ್ ಹೊಡೆದಾಕ್ತಾನೆ, ಇಲ್ಲಿ ಬಂದ್ರು ಗುಮಾಸ್ತರು ದುಡ್ಡು ಕೇಳ್ತಾರೆ. ಇದೆಲ್ಲ ಏನು ಇರಲ್ಲ. ವಸತಿ ಆಸರೆ ಅಂದ್ರೆ ಡೈರೆಕ್ಷನ್ ಅವರೇ ಸರ್ಕಾರದಿಂದ ಆಯ್ಕೆ ಮಾಡೋದು, ಅವರೇ ಮನೆ ಕಟ್ಕೊಡೋದು. ಇದು ಮೊಟ್ಟ ಮೊದಲು ನಮ್ಮ ಪಕ್ಕದ. ಇನ್ನು ಇದೇ ಸಂದರ್ಭದಲ್ಲಿ ಚಿಕ್ಕವೀರಯ್ಯ, ತಾಲೂಕು ಅಧ್ಯಕ್ಷರು ಆಟೋ ಮಂಜುನಾಥ್, ಮಂಜಣ್ಣ, ನಟರಾಜು ಸೇರಿದಂತೆ ಮತ್ತಿತರರು ಹಾಜರಿದ್ರು. ಪ್ರಸನ್ನ ದುಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಪ್ರತಿ ಗ್ರಾಮದಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಲು ಬೆಳಗಾವಿಗೆ ಆಗಮಿಸಲು ಕನ್ನಡ ಪ್ರೇಮಿಗಳು ಸಜ್ಜಾಗಿದ್ದಾರೆ. ಈ ನಡುವೆ ರಾಜ್ಯೋತ್ಸವದಂದು ಕರಾಳ ದಿನ ಆಚರಿಸಲು ನಾಡದ್ರೋಹಿ ಎಂಇಎಸ್ ತಯಾರಿ ನಡೆಸಿದೆ. ನವೆಂಬರ್ 1 ಬೆಳಗಾವಿಗೆ ಬರ್ತಾರಂತೆ ಮಹಾರಾಷ್ಟ್ರದ ಶಿವಸೇನೆ ಪುಂಡರು. ಈ ಕುರಿತಾದ ಸ್ಟೋರಿ ಇಲ್ಲಿದೆ ನೋಡಿ. ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ ಆಚರಿಸಲು ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಭರ್ಜರಿ ತಯಾರಿ ನಡೆಸಿದ್ದು, ಈಗಾಗಲೇ ಬೆಳಗಾವಿ ಜಿಲ್ಲೆಯ ಪ್ರತಿ ಗ್ರಾಮದಲ್ಲೂ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಕನ್ನಡ ರಾಜ್ಯೋತ್ಸವವೆಂದರೆ ಕೇವಲ ನಾಡ ಧ್ವಜ ಹಾರಿಸುವುದು ಮಾತ್ರವಲ್ಲ, ಕನ್ನಡ ನಾಡು ನುಡಿ ನೆಲ ಜಲ ಹಾಗೂ ಕನ್ನಡದ ಸಂಪತ್ತನ್ನು ರಕ್ಷಿಸುವ ಕನ್ನಡಿಗರ ಸಂಕಲ್ಪದ ಸಮಾರಂಭಕ್ಕೆ ಹಲವಾರು ಕನ್ನಡ ಪ್ರೇಮಿಗಳು ಬೆಳಗಾವಿಗೆ ಆಗಮಿಸುವ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಪುಂಡರು ಉದ್ಧವ ಠಾಕ್ರೆ ಬಣದ ಕಾರ್ಯಕರ್ತರು ನವೆಂಬರ್ 1 ಬೆಳಗಾವಿಗೆ ಬಂದು ಕರಾಳ ದಿನಾಚರಣೆಗೆ ಬೆಂಬಲ ನೀಡಲಾಗುವುದು. ಬೆಳಗಾವಿಯಲ್ಲಿರುವ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಗೆ ಅಭಿಷೇಕ ಮಾಡಿ ನವೆಂಬರ್ 1 ಕರಾಳ ದಿನ ವೇಳೆ ಎಲ್ಲರೂ ಭಾಗಿಯಾಗ್ತೇವೆ ಎಂದು ಕರೆ ನೀಡಿದ್ದಾರೆ. ಬೆಳಗಾವ್ ಬಿದರ್ ಬಾಲ್ಕಿಸ ಸಂಯುಕ್ತ ಮಹಾರಾಷ್ಟ್ರ, ಬೆಳಗಾವ್ ಬಿದರ್ ಬಾಲ್ಕಿಸ ಸಂಯುಕ್ತ ಮಹಾರಾಷ್ಟ್ರ, ಬೆಳಗಾವ್ ಬಿದರ್ ಬಾಲ್ಕಿಸ ಸಂಯುಕ್ತ ಮಹಾರಾಷ್ಟ್ರ. ಪ್ರಸನ್ನ, ಅಮೋಕ್ ಟಿವಿ, ಬೆಳಗಾವಿ.
ನೆಲಮಂಗಲ ಪಟ್ಟಣದ ಪವಾಡ ಬಸವಣ್ಣ ದೇವರ ಮಠದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ನೂತನ ನೆಲಮಂಗಲ ತಾಲೂಕು ಘಟಕ ಉದ್ಘಾಟನಾ ಸಮಾರಂಭಕ್ಕೆ ಸಂಘಟನೆಯ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಬಂಗ್ಲೆ, ಪಾಲನಹಳ್ಳಿ ಮಠದ ಪೀಠಾಧ್ಯಕ್ಷ ಸಿದ್ದರಾಜು ಸ್ವಾಮೀಜಿ, ಹಲವಾರು ಗಣ್ಯರು ವೇದಿಕೆಯಲ್ಲಿ ದೀಪ ಬೆಳಗುವುದರ ಮೂಲಕ ಚಾಲನೆ ನೀಡಿದರು. ನಂತರ ವೇದಿಕೆಯಲ್ಲಿ ಮಾತನಾಡಿದ ಶಾಸಕ ಶ್ರೀನಿವಾಸ್ ಮೂರ್ತಿ, ತಾಲೂಕಿನಲ್ಲಿ ಯಾರೇ ವ್ಯಕ್ತಿಯ ಯಾವುದೇ ಅಕ್ರಮಗಳು ವ್ಯವಸ್ಥೆಯ ಹುಳುಕುಗಳನ್ನು ಪತ್ರಕರ್ತರು ವಸ್ತುನಿಷ್ಠವಾಗಿ ವರದಿ ಮಾಡಬೇಕು. ಭಿನ್ನ ವಿಚಾರವಿದ್ದರೂ ಎಲ್ಲರೂ ವ್ಯವಸ್ಥೆ ವಿರುದ್ಧ ಹೋರಾಡುವಾಗ ಒಂದಾಗಬೇಕು. ಪತ್ರಕರ್ತರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯ ದೊರೆಯಬೇಕು. ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷರ ಮನವಿ ಮೇರೆಗೆ ಸದನದಲ್ಲಿ ಪತ್ರಕರ್ತರ ಬಗ್ಗೆ ಧ್ವನಿ ಎತ್ತಿ ಪತ್ರಕರ್ತರ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತರುವ ಭರವಸೆಯನ್ನು ನೀಡಿದರು. ಪತ್ರಕರ್ತರು ಸತ್ಯವಸ್ತುವಾಗಿ ನಡ್ಕೋಬೇಕು ಅಂತಕ್ಕಂಥ ಮಾತನ್ನು ಒಂದು ಮಾರ್ಗದರ್ಶನವನ್ನು ಕೊಟ್ಟರು. ರವಿ ಕಾಣ್ತನ್ನ ಕವಿ ಕಾಣ್ತಾನೆ ಅಂತ ಹೇಳ್ತೀವಿ ನಾವು. ಹಾಗೆ ನಮ್ಮ ಪತ್ರಕರ್ತರು ಯಾರು ಕಾಣದನ್ನ ಕಂಡು ಸತ್ಯಾಂಶವನ್ನು ಹೊರಹಾಕುವುದೆ ಪತ್ರಕರ್ತರ ಒಂದು ವೃತ್ತಿ. ಅಂತಹ ವೃತ್ತಿಯಲ್ಲಿ ಪರಿಣಿತರು ವಿಶೇಷವಾಗಿ ಇರ್ತಕ್ಕಂಥ ಬಹಳಷ್ಟು ಸಂಘಗಳಾಗಿದೆ. ಎಲ್ಲ ಸಂಘಗಳಿಗೂ ನಾವು ಅವರಿಗೆ ಪ್ರತಿಕ್ರಿಯೆ ಕೊಡಲೇಬೇಕಾಗುತ್ತೆ, ಕೊಡ್ತೀವಿ. ಆದರೆ ಎಲ್ಲರೂ ಒಂದಾಗಿ ಒಟ್ಟಾಗಿ ಇದ್ರೆ ಒಟ್ಟಾರೆ ನಡೆದ್ರೆ ಬಹಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನಮ್ಮ ನೆಲಮಂಗಲ ತಾಲೂಕಿನಲ್ಲಿ ಒಂದೇ ಸಂಘವಾಗಿ ಎಲ್ಲರೂ ಕೂಡ ಎಷ್ಟೇ ಜನ ಇರಲಿ, ಎಷ್ಟೇ ಸದಸ್ಯರು ಇರಲಿ, ಒಬ್ಬರು ಅಧ್ಯಕ್ಷರು ಮಾಡ್ಕೊಂಡು ಉಪಾಧ್ಯಕ್ಷರು ಮಾಡ್ಕೊಂಡವರೆಲ್ಲರೂ ಇದ್ರೆ ನಿಜವಾಗಿ ನಮ್ಮ ಸಿದ್ದರಾಜವರು ಉಪಾಧ್ಯಕ್ಷರು ಇಲ್ಲೇ ಇದ್ದಾರೆ. ಇನ್ನು ವೇದಿಕೆಯಲ್ಲಿ ಮಾತನಾಡಿದ ಪಾಲನಹಳ್ಳಿ ಮಠದ ಡಾಕ್ಟರ್ ಶ್ರೀ ಶ್ರೀ ಸಿದ್ದರಾಜು ಸ್ವಾಮೀಜಿಗಳು, ಹಿಂದಿನ ಕಾಲದಲ್ಲಿ ನಾರದ ಮಹರ್ಷಿಗಳು ಮಾಹಿತಿಯನ್ನು ತಿಳಿಸುತ್ತಿದ್ದರು. ಈ ಕಾಲಘಟ್ಟದಲ್ಲಿ ಮಾಧ್ಯಮದ ಪ್ರತಿನಿಧಿಗಳು ಈ ಕೆಲಸ ಮಾಡುತ್ತಾರೆ. ವ್ಯವಸ್ಥೆ ಬಗ್ಗೆ ಎಲ್ಲರೂ ಅರಿತು ಕೆಲಸ ಮಾಡಬೇಕು. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ನಂತರ ಪತ್ರಿಕಾ ರಂಗ ಸಹ ತನ್ನದೇ ಆದ ಇತಿಹಾಸ ಹೊಂದಿದೆ ಎಂದರು. ಯುಗ ಯುಗಾಂತರದಲ್ಲೂ ಕೂಡ ಇದು ನಡೆದು ಬಂದ ಒಂದು ಜ್ಞಾನಕೋಶ ಪದವಿಗಳನ್ನು ಸಮೃದ್ಧ ನನ್ನ ದೇಹಗಳಲ್ಲಿ ಪತ್ರತ್ವಗೊಂಡಂತಹ ಕಾವ್ಯತಾಂತಕಪ್ರದಾಯಿನಿ ಶ್ರೀ ಸರ್ವತೋಮುಖ ಪೂರ್ಣಚಂದ್ರ ಸಿಂಹ ಮನುಷ್ಯ ದರ್ಶನ ವ್ಯಾಪಕ ಸ್ಥಾನವರ ವಿಧಿ ಅಂತ ಇದು ಕೃತಕಾಯುಧದ ಮಧ್ಯಮ ಸ್ಥಾನದಲ್ಲಿರ್ತಕ್ಕಂಥ ಕಸದ ಸ್ಥಾನದ ಜ್ಯೋತಿಯಲ್ಲಿ ಪತ್ರಿಕೆ ಎನ್ನುವಂತಹ ವಾಡಿಕೆ ಅಂದರೆ ಒಂದು ಸುದ್ದಿಯನ್ನ ಮತ್ತೊಂದು ಕಡೆಗೆ ಬ್ರಾಹ್ಮಣಂ ಕ್ಷೇತ್ರ ವೈಶ್ಯ ಶೂದ್ರಕ ನಾಲ್ಕು ವರ್ಣಗಳು ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಮ ಎಂಬತಕ್ಕಂಥ ಚತುರಾಶ್ರಮದ ಶಿಸ್ತುಗತಿಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸವಿಸ್ತಾರದ ಸವಿನೋಟದಲ್ಲಿ ಅಂತರ್ಮುಕ್ತಿಯ ಪರಿಜ್ಞಾನ ಸಾಂಕೇತಿಕ ವಿವಿಧ ಮಟ್ಟದಲ್ಲಿ ರಚಿಸುವಂತಹ ಜ್ಞಾನ ಸಿಂಧುವೆ ಪತ್ರಕರ್ತದ ಧ್ವನಿಯಂತಹ ಒಂದು ವಾರ್ತಿಕ್ಯವಿದೆ. ಇನ್ನು ಸಂಘಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಬಂಗ್ಲೆ, ಇಂದಿನ ಪತ್ರಕರ್ತರ ಸಮಸ್ಯೆ ಬಹಳಷ್ಟಿದೆ. ಎಲ್ಲ ಪತ್ರಕರ್ತರಿಗೂ ಸಹ ಸರ್ಕಾರದ ಅನುದಾನಗಳು ಸಿಗುತ್ತಿಲ್ಲ. ಕೆಲ ಆಯ್ತ ಪತ್ರಕರ್ತರು ಸರ್ಕಾರದ ವಾರ್ತಾ ಮತ್ತು ಪ್ರಸಾರ ಇಲಾಖೆಯಿಂದ ಕೆಲ ಅನುದಾನ ಪಡೆದುಕೊಳ್ಳುತ್ತಿದ್ದಾರೆ ಎಂದರು. ಕಾಲಗಳವರೇ ನಮಗೆ ಶಕ್ತಿ ದಾತವರು, ಪ್ರೀತಿ ಕೊಟ್ಟಂತವರೇ ನಮಗೆ ದೇವರುಗಳು ಎಂಬ ಸಿದ್ಧಾಂತದಲ್ಲಿ ಇವತ್ತು ಮಠಮಾನ್ಯದ ಸ್ವಾಮೀಜಿಗಳಿರ್ಬೋದು, ಅದೇ ರೀತಿಯಾಗಿ ರಾಜಕಾರಣಿಗಳಿರ್ಬೋದು, ಅದೇ ರೀತಿಯಾಗಿ ಇವತ್ತು ಮಾಧ್ಯಮದಲ್ಲಿ ಕೆಲಸ ಮಾಡುವಂತಹ ನಾವಿರ್ಬೋದು, ಇವತ್ತು ಸಾಧಕರಾಗಿ ನಾವೆಲ್ಲ ಏನಿವತ್ತು ಬಂದಿದ್ದೀರಿ, ರವಿ ಬೆಳೆದರೆ ಪ್ರಶಸ್ತಿ ಪಡೆಯುವಂತ ಯಾವುದೇ ರಂಗದಲ್ಲಿ ಮಾನ ಅಪಮಾನಗಳಿಂದ ನಾವು ಬಹಳಷ್ಟು ಸಾಧನೆ ಮೂಲಕ ಈ ಒಂದು ಹಂತಕ್ಕೆ ಬರ್ತೇವೆಂದ್ಬಿಟ್ಟು ಪ್ರತಿಯೊಬ್ಬರಿಗೆ ಗೊತ್ತಿರುವಂತ ವಿಚಾರ. ಅದ್ರ ಹಿಂದಿರುವಂತ ನೋವು ನಲಿವು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇವತ್ತು ದುಡ್ಡೇ ನಮಗೆ ಶಾಶ್ವತ ಅಲ್ಲ, ಇವತ್ತು ಜೀವನದಲ್ಲಿ ನೆಮ್ಮದಿಯಿಂದ ನಾವು
ಇನ್ನು ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಬಂಗ್ಲೆ, ತಾಲೂಕು ಅಧ್ಯಕ್ಷ ವೀರಸಾಗರ ಭಾನುಪ್ರಕಾಶ್, ಹಾಸ್ಯ ನಟ ಹೊನ್ನವಳ್ಳಿ ಕೃಷ್ಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮುಕ್ ಟಿವಿ, ನೆಲಮಂಗಲ. ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷರಾಗಿ 2 ವರ್ಷ ಪೂರೈಸಿದ ಆನಂದ್ ಬಾಬು ರೆಡ್ಡಿ, ನನ್ನ ಅವಧಿಯಲ್ಲಿ ಉತ್ತಮ ಆಡಳಿತ ನೀಡಿದ ತೃಪ್ತಿ ನನಗಿದೆ ಎಂದು ಆನಂದ್ ಬಾಬು ರೆಡ್ಡಿ ಹೇಳಿದರು. ಬಹಳಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷವೇ ಆಡಳಿತ ಚುಕ್ಕಾಣಿ ಹಿಡಿದಿದ್ದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ನಗರಸಭೆಯಲ್ಲಿಯೂ ಕಾಂಗ್ರೆಸ್ ಪಕ್ಷದ ಆಡಳಿತವೇ ಭದ್ರಕೋಟೆಯಾಗಿತ್ತು. ಆದರೆ ಹಾಲಿ ಶಾಸಕ ಸಚಿವ ಡಾ ಕೆ ಸುಧಾಕರ್ ಬಿಜೆಪಿಗೆ ಹೋದ ಮೇಲೆ ನಗರಸಭೆಯ ರಾಜಕೀಯ ಚಿತ್ರಣವೇ ಬದಲಾಯಿತು. ಕಾಂಗ್ರೆಸ್ ಪ್ರಾಬಲ್ಯವಿದ್ದ ನಗರಸಭೆಯನ್ನ ಶತಾಯಗತಾಯ ಬಿಜೆಪಿ ಪಾಲಾಗಿಸಲು ಡಾ ಕೆ ಸುಧಾಕರ್ ಯತ್ನಿಸಿದ್ದರು. ಆದರೆ ಚುನಾವಣೆಯಲ್ಲಿ ಗೆಲ್ಲಲಾಗದಿದ್ರೂ ನಂತರ ನಡೆದ ಹೈಡ್ರಾಮಾದಲ್ಲಿ ಸುಧಾಕರ್ ಬೆಂಬಲಿಗರೇ ಅಧಿಕಾರ ಹಿಡಿಯುವ ಮೂಲಕ ಸುಧಾಕರ್ ಕನಸು ನನಸಾಗುವಂತೆ ಮಾಡಿದ್ದರು. ಕಾಂಗ್ರೆಸ್ ನಾಯಕರನ್ನು ಬಿಜೆಪಿಯತ್ತ ಸೆಳೆದು ತಮ್ಮ ಪಕ್ಷದವರನ್ನೇ ಅಧ್ಯಕ್ಷರಾಗಿ ಮಾಡುವಲ್ಲಿ ಡಾ ಕೆ ಸುಧಾಕರ್ ಯಶಸ್ವಿಯಾಗಿದ್ದರು. ಅದರ ಫಲವಾಗಿ ಹಾಲಿ ಅಧ್ಯಕ್ಷ ಆನಂದ್ ಬಾಬು ರೆಡ್ಡಿಗೆ ಅಧ್ಯಕ್ಷರಾಗಲು ಅವಕಾಶ ಸಿಕ್ಕಿತ್ತು. ಆನಂದ್ ಬಾಬು ರೆಡ್ಡಿ ಅಧ್ಯಕ್ಷರಾಗಿ ಇವತ್ತಿಗೆ 2 ವರ್ಷಗಳು ಪೂರ್ಣಗೊಂಡಿದೆ. ಆನಂದ್ ಬಾಬು ರೆಡ್ಡಿ ಎಲ್ಲ ಸದಸ್ಯರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವುದು ಸವಾಲಿನ ಕೆಲಸ ಅಂದುಕೊಂಡಿದ್ದರು. ಆದರೆ ಚಾಕಚಕ್ಯತೆಯಿಂದ ಆ ಕೆಲಸವನ್ನು ಸುಲಭವಾಗಿ ನಿಭಾಯಿಸಿದ್ದಾರೆ. ಪ್ರತಿ ವಾರ್ಡುವಾರು ಸಮಸ್ಯೆಗಳನ್ನು ಅವಲೋಕಿಸಿ ಬಗೆಹರಿಸುವತ್ತ ಗಮನ ನೀಡಿದ್ದಾರೆ. ನಗರಸಭೆಯ ವ್ಯಾಪ್ತಿಯಲ್ಲಿ ಶುಚಿ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ರಾಜ್ಯದ ಬಹುತೇಕ ನಗರಸಭೆಗಳ ಪೈಕಿ ಶುಚಿತ್ವ ಹೊಂದಿರುವ ನಗರಗಳ ಪಟ್ಟಿಯಲ್ಲಿ ಉನ್ನತ ಸ್ಥಾನ ಚಿಕ್ಕಬಳ್ಳಾಪುರದ ಪಾಲಾಗಿದೆ. ಈ ನಿಟ್ಟಿನಲ್ಲಿ ನಗರಸಭೆ ಅಧ್ಯಕ್ಷರು ತೀವ್ರ ನಿಗಾ ವಹಿಸಿದ್ದು ನಗರಾದ್ಯಂತ ಕಸ ವಿಂಗಡಣೆ ಕಾರ್ಯ ಹಂತ ಹಂತವಾಗಿ ಮಾಡಿಸಿದ್ದಾರೆ. ತಮ್ಮ ಅಧಿಕಾರಿ ವೃಂದ ಹಾಗೂ ಸಹ ಸದಸ್ಯರು ನೀಡಿರುವ ಸಹಕಾರವು ಅವರಿಗೆ ನಗರಸಭೆಯ ಅಭಿವೃದ್ಧಿಗೆ ಪೂರವಾಗಿದೆ. ಈ ಬಗ್ಗೆ 2 ವರ್ಷ ಪೂರೈಸಿ ಮಾತನಾಡಿರುವ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಆನಂದ್ ಬಾಬು ರೆಡ್ಡಿ ಅವರು ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಸಚಿವ ಡಾ ಕೆ ಸುಧಾಕರ್ಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ಅಭಿವೃದ್ಧಿಗೆ ಶ್ರಮಿಸುವಲ್ಲಿ ಸಹಕರಿಸಿದ ಎಲ್ಲ ಸದಸ್ಯರಿಗೂ ಹಾಗೂ ಅಧಿಕಾರಿಗಳಿಗೂ ನಾನು ಆಭಾರಿಯಾಗಿದ್ದೇನೆ. ನನ್ನ ಆಡಳಿತಾವಧಿಯಲ್ಲಿ ಉತ್ತಮ ಕೆಲಸ ಮಾಡಿದ್ದ ಆತ್ಮತೃಪ್ತಿ ನನಗಿದೆ. ಮುಂದೆಯೂ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಚಿಕ್ಕಬಳ್ಳಾಪುರ ನಗರವನ್ನು ಮಾದರಿ ನಗರವನ್ನಾಗಿ ಮಾಡುವುದು ನನ್ನ ಗುರಿ ಎಂದಿದ್ದಾರೆ. ಮೊದಲನೇದಾಗಿ ಇವತ್ತು ಏನು 2 ವರ್ಷ ಪೂರೈಸಿದಂತಹ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಸಚಿವರಾದಂಥ ಮತ್ತು ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದಂಥ ನಮ್ಮ ಸುಧಾ ಕರ್ಣರ ಒಂದು ಆಶಯವನ್ನು ಇವತ್ತು ನಾವು ಈ ಒಂದು ಕಾರ್ಯವೈದ್ಯರಿಗಳ ನಗರಸಭೆಯಲ್ಲಿ ನಡೆಸ್ಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲ 31 ಸದಸ್ಯರುಗಳು ಮತ್ತು ಆಡಳಿತ ಮಂಡಳಿಯವರು ಮತ್ತು ಸಾರ್ವಜನಿಕರು ಎಲ್ಲ ಒಂದು ಪ್ರೋತ್ಸಾಹದಿಂದ ಇವತ್ತು ಅವರ ಒಳ್ಳೆಯಕೊಂಡು ಇವತ್ತು ಎಲ್ಲ ಸಾರ್ವಜನಿಕರಿಗೆ ಕೆಲಸ ಮಾಡುವಂಥ ಕೆಲಸ ಆಗ್ತದೆ. ಮತ್ತು ಮೂಲಭೂತ ಏನು ಮೂಲಭೂತ ಸೌಕರ್ಯಗಳಿದೆ 31 ವಾರ್ಡ್ಗಳು ಅಲ್ಲಿ ಕೊಡುವಂಥ ಕೆಲಸ ಮಾಡ್ತಾಯಿದ್ವಿ. ಜೊತೆಗೆ ಸ್ವಚ್ಛತೆ ಆಗಿರ್ಬೋದು, ಸ್ವಚ್ಛತೆ ವಿಚಾರದಲ್ಲಂತೂ ಭಾಳಷ್ಟು ಕೈಗೊಂಡು ಇವತ್ತು ಕೈ ಮೀರಿ ಕೆಲಸ ಮಾಡ್ತಾಯಿದ್ದೀನಿ. ಈ ನಿಟ್ಟಿನಲ್ಲಿ ಇವತ್ತು ಯಾವುದೇ ಒಂದು ಕೊರೋನಾ ವಿಚಾರ ಆಗಿರ್ಬೋದು, ಮಳೆ ಹೊಂತರದಿಂದಿರ್ಬೋದು, ಮತ್ತು ಇತರ ಬೇರೆ ಕೆಲಸದಲ್ಲಿರ್ಬೋದು, ಸಾರ್ವಜನಿಕರು ಫೋನ್ ಮಾಡೋದಾಗಿರ್ಬೋದು, ಯಾವುದೇ ಒಂದು ನಿಟ್ಟಿನಲ್ಲಿ ಇವತ್ತು ಕುಡಿಯೋ ನೀರೇ ಆಗಿರ್ಬೋದು, ಲೈಟಿಂಗ್ ಇರ್ಬೋದು, ಈ ಥರ ಎಲ್ಲ ಚಂಡಿ ರಸ್ತೆ ಇರ್ಬೋದು ನಾವು ಕೈ ಮೀರಿ ಅಂತ ಕೆಲಸ ಮಾಡುವಂಥ ಕೆಲಸ ಆಗ್ತದೆ. ಇವತ್ತೆಲ್ಲರೂ ಸಹಕಾರ ಕೊಟ್ಟರಿಂದ ನಾವು 2 ವರ್ಷ ಪೂರೈಸುವಂಥ ಕೆಲಸ ಗೊತ್ತಾಗಿದೆ. ನಿಮ್ಮ ತೃಪ್ತಿ ತಂದಿದೆ ಸರ್ 2 ವರ್ಷದಲ್ಲಿ? 2 ವರ್ಷ ತೃಪ್ತಿ ಆಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈವರೆಗಿನ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.